ಸ್ಯಾಂಡಲ್ವುಡ್ನ ನ ತಾರಿ ನಟಿ ರಮ್ಯಾ ಎಂಟು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ರು ಈಗ ಟಾಪ್ ಫೋರ್ ಪಟ್ಟಿಯಲ್ಲಿ ಸ್ಥಾನವನ್ನು ಕಿಟ್ಟಿಸ್ಕೊಂಡಿದ್ದಾರೆ ಸೊ ಇದಕ್ಕೆ ನಟಿ ರಮ್ಯಾ ಸ್ವತಃ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಏನಿದು ವಿಷಯ ಅಂತ ಹೇಳೋದಾದ್ರೆ ಕನ್ನಡದ ಜನಪ್ರಿಯ ಟಾಪ್ ಫೈವ್ ನಟಿಯರ ಪಟ್ಟಿಯಲ್ಲಿ ರಮ್ಯಾ ಸ್ಥಾನ ಪಡೆದಿದ್ದಾರೆ ಸೊ ಎಷ್ಟೇ ವರ್ಷ ಕಳೆದ್ರು ಕೂಡ ನೀವೇ ನಮ್ಮ ನೆಚ್ಚಿನ ನಟಿ ಅಂತ ಫ್ಯಾನ್ಸ್ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಸೊ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನಟನೆಯಿಂದ ದೂರ ಉಳಿದುಕೊಂಡಿರಬಹುದು ಆದ್ರೆ ಅವರು ಕ್ರಿಯೇಟ್ ಮಾಡಿರುವಂತಹ ಕ್ರೇಜ್ ಅವರ ಹವ ಕೂಡ ಇದುವರೆಗೂ ಕಮ್ಮಿ ಆಗಿಲ್ಲ ಸೊ ಚಿತ್ರರಂಗದ ಅನೇಕರ ಜೊತೆ ಈಗಲೂ ಕೂಡ ರಮ್ಯಾ ಸದಾ ಸಂಪರ್ಕದಲ್ಲಿದ್ದಾರೆ ಅವರು ಬಣ್ಣ ಹಚ್ಚದೇ ಇದ್ರು ಕೂಡ ಬರೋಬ್ಬರಿ ಎಂಟು ವರ್ಷಗಳು ಕಳೆದಿದ್ರು ಕೂಡ ಈಗಲೂ ಅಭಿಮಾನಿಗಳು ಬೇಗ ರಮ್ಯಾ ಅವರು ಸಿನಿಮಾ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದಾರೆ ಸೊ ಅದಷ್ಟು ಬೇಗ ರಮ್ಯಾ ಕಮ್ ಬ್ಯಾಕ್ ಮಾಡ್ಲಿ ಅಂತ ಅಭಿಮಾನಿಗಳು ಕೂಡ ಬಯಸ್ತಿದ್ದಾರೆ ಸೊ ಇಷ್ಟು ವರ್ಷಗಳ ಕಾಲ ಅವರು ಸಿನಿಮಾ ಯಾವುದೇ ಸಿನಿಮಾದಲ್ಲೂ ನಟಿಸ್ತಾ ಇದ್ರು ಸಹ ಕನ್ನಡದ ಟಾಪ್ ಫೈವ್ ಜನಪ್ರಿಯ ನಟಿಯರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನ ಗಳಿಸಿದ್ದಾರೆ ಹೌದು ಓರೋಮ್ಯಾಕ್ಸ್ ಮೀಡಿಯಾ ನಡೆಸಿದ ಸಮೀಕ್ಷೆಯಲ್ಲಿ ರಮ್ಯಾ ನಾಲ್ಕನೇ ಸ್ಥಾನ ಪಡೆದಿದ್ದು ಇನ್ನುಳಿದ ಸ್ಥಾನಗಳಲ್ಲಿ ರಾಧಿಕಾ ಪಂಡಿತ್ ರಶ್ಮಿಕಾ ಮಂದಣ್ಣ ಆಶಿಕಾ ರಂಗನಾಥ್ ಹಾಗೆ ರಚಿತ ರಾಮ್ ಸ್ಥಾನವನ್ನ ಪಡೆದಿದ್ದಾರೆ ಸೊ ರಶ್ಮಿಕಾ ಮಂದಣ್ಣ ಅವರಿಗೆ ನಂಬರ್ ಒನ್ ಸ್ಥಾನ ಸಿಕ್ಕಿದೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳ ಜೊತೆ ಟಚ್ ಅಲ್ಲಿದ್ದಾರೆ ಅವರು ಓರಮ್ಯಾಕ್ಸ್ ಮೀಡಿಯಾ ಸಂಸ್ಥೆಯ ಸಮೀಕ್ಷೆ ವರದಿಯನ್ನ ತಮ್ಮ ಟ್ವಿಟರ್ ಅಲ್ಲಿ ಶೇರ್ ಮಾಡಿಕೊಂಡು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಎಂಟು ವರ್ಷದಿಂದ ನಾನು ಚಿತ್ರರಂಗದಿಂದ ದೂರ ಉಳಿದುಕೊಂಡಿದ್ರು ಕೂಡ ಈ ಪಟ್ಟಿಯಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಸೊ ರಚಿತರಾಮ ಮಾಶಿಕ ರಂಗನಾಥ್ ರಶ್ಮಿಕಾ ಮನಣ್ಣ ರಾಧಿಕಾ ಪಾಂಡಿತ್ ಜೊತೆ ಈ ಪಟ್ಟಿಯಲ್ಲಿ ನಾನು ಕೂಡ ಸ್ಥಾನ ಪಡೆದಿರುವುದಕ್ಕೆ ಖುಷಿ ಆಗ್ತಿದೆ ಅಂತ ಅವರು ತಮ್ಮ ಟ್ವಿಟರ್ ಪೇಜ್ನಲ್ಲಿ ಪೋಸ್ಟ್ ಮಾಡಿ ಅಭಿಮಾನಿಗಳ ಜೊತೆ ಈ ಒಂದು ಖುಷಿಯನ್ನು ಹಂಚ್ಕೊಂಡಿದ್ದಾರೆ ಸೊ ಇದಕ್ಕೆ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಹೇಳೋದೇನೆಂದರೆ ನೀವು ಎಷ್ಟೇ ವರ್ಷ ಕಳೆದರೂ ನೀವೇ ನಮ್ಮ ನಟಿ ಅಚ್ಚುಮಚ್ಚಿನ ನಟಿ ಅಂತ ಅನೇಕರು ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಕೆಲವರು ಆದಷ್ಟು ಬೇಗ ಸಿನಿಮಾ ಮಾಡಿ ಮೇಡಮ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಕೇಳ್ಕೊಳ್ತಿದ್ದಾರೆ ಸೊ ಇತ್ತೀಚೆಗೆ ಅನೇಕ ಸಿನಿಮಾ ತಂಡಗಳಿಗೂ ಕೂಡ ರಮ್ಯಾ ಶುಭ ಹಾರೈಸುತ್ತಾ ಬರ್ತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ಡಾಲಿ ಧನಂಜಯ್ ಅವರ ಹೊಯ್ಸಳ ಚಿತ್ರದ ಶೂಟಿಂಗ್ ಸೆಟ್ಗೂ ಕೂಡ ಭೇಟಿ ನೀಡಿ ಎಲ್ರಿಗೂ ಕೂಡ ಖುಷಿ ಕೊಟ್ಟಿದ್ರು ಸೊ ಇಷ್ಟೇ ಸಾಕಲ್ವಾ ಸೌ ರಮ್ಯಾ ಅವರು ಸ್ಯಾಂಡಲ್ವುಡ್ ನ ಅನೇಕರ ಜೊತೆ ಈಗಲೂ ಕೂಡ ಟಚ್ ಅಲ್ಲಿ ಜೊತೆಗೆ ಆದಷ್ಟು ಬೇಗ ಕೂಡ ನಾನು ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಸೊ ಯಾವಾಗ ರಮ್ಯಾ ಅವರು ಸಿನಿಮಾ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ